ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ಇವತ್ತು ಒಂದಷ್ಟು ನ್ಯೂ ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇಷ್ಟು ದಿನ ಲಾಕ್ಡೌನ್ ಅಲ್ಲಿ ಎಂಟೈರ್ ಫಿಲಮ್ ಇಂಡಸ್ಟ್ರಿ ಒಂಥರ ಸ್ಲೀಪ್ ಮೋಡ್ಗೆ ಹೋಗ್ಬಿಟ್ಟಿತ್ತು. ಇವಾಗ ಒಂದೊಂದೇ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ, ಅದೇನು ಎತ್ತ ಯಾವ ಸ್ಟೇಜಸ್ ಅಲ್ಲಿ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎನಿ ಯೂಟ್ಯೂಬರ್ ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲನೇದಾಗಿ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಕಿಚ್ಚ ಸುದೀಪ್ ಅವರು ನಟಿಸ್ತಿರುವಂಥ ಕಬ್ಜಾ ಸಿನಿಮಾದ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ. ಶೂಟಿಂಗ್ ಇನ್ನೂ ಬಾಕಿ ಇದೆ, ಇನ್ನೊಂದಷ್ಟು ಪೋರ್ಷನ್ಸ್ ಶೂಟ್ ಮಾಡೋದು ಬಾಕಿ ಇದೆ ಸಿನಿಮಾ. ಮುಂದಿನ ವಾರದಿಂದ ಮಿನರ್ವಾ ಮಿಲ್ಸಲ್ಲಿ ಶೂಟಿಂಗ್ ಕಂಟಿನ್ಯೂ ಆಗುತ್ತಂತೆ. ಬಟ್ ಪ್ರಾಬ್ಲಮ್ ಏನಂದರೆ, ಈ ಸಿನಿಮಾ ಕಂಪ್ಲೀಟ್ಲಿ ಶೂಟ್ ಆಗ್ತಿರೋದು ಸೆಟ್ಸಲ್ಲಿ. ಒಂದೊಂದು ಸೀನ್ಗೂ ಯಾವ್ಯಾವ ಥರ ರಿಕ್ವೈರ್ಮೆಂಟ್ ಇದೆಯೋ ಅದ್ರ ಬೇಸಿಸ್ ಮೇಲೆ ಸೆಟ್ಸ್ನ ಕ್ರಿಯೇಟ್ ಮಾಡಿ ಎಂಟೈರ್ ಸಿನಿಮಾ ಸೆಟ್ಟಲ್ಲೇ ಮಾಡ್ತಿರೋದ್ರಿಂದ ಈ ಲಾಕ್ಡೌನಿಂದ ಆ ಸೆಟ್ ಕೂಡ ಒಂಚೂರು ಡ್ಯಾಮೇಜಸ್ ಆಗಿರುತ್ತೆ. ಅದನ್ನು ಕೂಡ ರಿಪೇರಿ ವರ್ಕ್ ಸದ್ಯದಲ್ಲಿ ಇವಾಗ ಸದ್ಯಕ್ಕೆ ನಡೀತಾ ಇದೆ. ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವೀಕಿಂದ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಚಿತ್ರತಂಡದವರು. ಸೊ ಇನ್ನೊಂದು ಖುಷಿ ಪಡೋ ವಿಚಾರ ಏನಪ್ಪಾ ಅಂದರೆ, ಕಬ್ಜಾ ಸಿನಿಮಾನ ಆಗಲೇ ತುಂಬ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾರು ಏನು ಅಂತ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಬಟ್ ಡೆಫಿನೆಟ್ಲಿ ಒಂದು ದೊಡ್ಡ ಡಿಸ್ಟ್ರಿಬ್ಯೂಟರ್ ಕೈಗೆ ಕಬ್ಜಾ ಸಿನಿಮಾ ಸೇರತ್ತೆ ಅನ್ನೋ ಒಂದು ಬಜ್ ಓಡಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ದಿಸ್ ಇಸ್ ಫಾರ್ ಕಬ್ಜಾ ಆ್ಯಂಡ್ ಇಟ್ ಇಸ್ ರಿಯಲಿ ಡಿಸರ್ವಿಂಗ್ ಅಂತ ಅನಿಸುತ್ತೆ. ಇದುವರೆಗೂ ಬಂದಿರೋ ಅಂಥ ಆ ಸ್ಕೇಲ್, ನಾವು ನೋಡಿರೋವಂಥ ಒಂದು ಸ್ಕೇಲ್ ಇರ್ಬೋದು, ಆ ಸಿನಿಮಾ ಶೂಟ್ ಮಾಡ್ತಿರೋವಂಥ ಸ್ಕೇಲ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್, ಒಂದು ಒಳ್ಳೆ ಪ್ಯಾನ್ ಇಂಡಿಯನ್ ಪ್ರಾಜೆಕ್ಟ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಸೊ ನೆಕ್ಸ್ಟ್ ಅಪ್ಡೇಟ್ ವಿಕ್ರಾಂತ್ ರೋಣ ಸಿನಿಮಾದು. ನಾನು ಮುಂಚೆನೇ ಹೇಳಿದ್ದೆ, ಕಿಚ್ಚ ಸುದೀಪ್ ಅವರು ಡಬ್ ಮಾಡ್ತಾ ಇದ್ದಾರೆ ಅಂತ. ಸೊ ಡಬ್ಬಿಂಗ್ ಕಂಟಿನ್ಯೂ ಆಗ್ತಾ ಇದೆ. ನೀತಾ ಅಶೋಕ್ ಅವರು ಕೂಡ ಅವರ ಪೋರ್ಷನ್ಸ್ನ ಡಬ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಕಿಚ್ಚ ಸುದೀಪ್ ಅವರು ಈ ಸಲ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಅವರೇ ಡಬ್ ಮಾಡ್ತಾ ಇದ್ದಾರೆ. ನನಗೆ ಇದೊಂದು ಖುಷಿ ವಿಚಾರ ಅನಿಸ್ತು, ಯಾಕೆಂದರೆ ಬೇರೆಯವ್ರು ಡಬ್ ಮಾಡಿದ್ರೆ ಅಷ್ಟೊಂದು ರಿಲೇಟಬಲ್ ಆಗಿ ಇರಲ್ಲ. ಆ್ಯಂಡ್ ಕನ್ಸಿಡರಿಂಗ್ ಕಿಚ್ಚ ಸುದೀಪ್ ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಆ್ಯಸ್ ಅನ್ ಆ್ಯಕ್ಟರ್, ಸ್ವಲ್ಪ ಎಫರ್ಟ್ ಹಾಕಿ ಮಾಡ್ಬೋದು ಅಂತ ನನಗೆ ಅನಿಸ್ತು. ಮಾಡಿದ್ರೆ ಜನ ಆಕ್ಸೆಪ್ಟ್ ಮಾಡ್ಕೊತಾರೆ, ಯಾಕಂದರೆ ಕಿಚ್ಚ ಸುದೀಪ್ ಅವರ ವಾಯ್ಸ್ ಗೊತ್ತು ಜನಕ್ಕೆ ಹೇಗಿದೆ ಅಂತ. ಬರೀ ಕನ್ನಡದವ್ರಿಗೆ ಮಾತ್ರ ಅಲ್ಲ, ಬೇರೆ ಲ್ಯಾಂಗ್ವೇಜಸ್ ಅವ್ರಿಗೂ ಗೊತ್ತಿರೋದ್ರಿಂದ ಕನೆಕ್ಟ್ ಆಗ್ತಾರೆ, ಒಳ್ಳೆ ಐಡಿಯಾ ಅಂತ ನನಗೆ ಅನಿಸ್ತು. ಸೊ ಡಬ್ಬಿಂಗ್ ಅವರೇ ಮಾಡ್ತಾ ಇದ್ದಾರೆ, ಇವಾಗ ಸದ್ಯಕ್ಕೆ ವಿಕ್ರಾಂತ್ ರೋಣ ಸಿನಿಮಾದ ಡಬ್ಬಿಂಗ್ ನಡೀತಾ ಇದೆ. ಸೊ ಥರ್ಡ್ ಅಪ್ಡೇಟ್, KGF ಚಾಪ್ಟರ್ 2 ಸಿನಿಮಾದು ಬಸ್ ಓಡಾಡ್ತಾ ಇದೆ. ರಿಲೀಸ್ ಡೇಟ್ September 9 ಆಗಿರುತ್ತೆ, ಅಂದರೆ ಗಣೇಶ ಚತುರ್ಥಿ ಹಿಂದಿನ ದಿನ ಸಿನಿಮಾ ರಿಲೀಸ್ ಮಾಡ್ಬೋದು ಅಂತ ಒಂದು ಅಫಿಷಿಯಲ್ ಫ್ರಮ್ ದ ಫಿಲ್ಮ್ ಟೀಮ್ ಅಲ್ಲ, ಬಟ್ ಸಾಕಷ್ಟು ಅಫಿಷಿಯಲ್ ಹ್ಯಾಂಡಲ್ಸ್ ಈ ಒಂದು ನ್ಯೂಸ್ನ ಬ್ರೇಕ್ ಮಾಡಿದೆ. ಮೋಸ್ಟ್ಲಿ 50-50 ಚಾನ್ಸಸ್ ರಿಲೀಸ್ ಆಗೋಕ್ಕೆ. ನನ್ನ ಪ್ರಕಾರ ರಿಸ್ಕ್ ಜಾಸ್ತಿ ಅಂತ ಅನಿಸ್ತಾ ಇದೆ. ಯಾಕೋ ಏನೋ ಗೊತ್ತಿಲ್ಲ, ಯಾಕೆಂದರೆ ಈ ಲಾಕ್ಡೌನ್ ಇನ್ನೂ ಒಂದು ಸ್ವಲ್ಪ ಫುಲ್ ಫ್ಲೆಡ್ಜ್ ಇನ್ನೂ ಓಪನ್ ಆಗಿಲ್ಲ, ಆ್ಯಂಡ್ ಓಪನ್ ಆಗಿ ಎಲ್ಲರೂ ಸೆಟಲ್ ಡೌನ್ ಆಗೋಕ್ಕೇ ಇನ್ನೂ ತುಂಬ ತಿಂಗಳುಗಳು ಟೈಮ್ ಬೇಕಾಗತ್ತೆ. ಆ್ಯಂಡ್ ಥರ್ಡ್ ವೇವ್ ಅಂತ ಬೇರೆ ಭಯ ಹುಟ್ಕೊಂಡಿರೋದ್ರಿಂದ ಸೆಪ್ಟೆಂಬರ್ ಸ್ವಲ್ಪ ರಿಸ್ಕಿ ಅಂತಲೇ ನನಗೆ ಅನಿಸ್ತಾ ಇದೆ. ಬಟ್ ಇಫ್ ಎವ್ರಿಥಿಂಗ್ ಗೋಸ್ ಫೈನ್, ಇಫ್ ದ ಮೇಕರ್ಸ್ ಆರ್ ರೆಡಿ ಟು ರಿಲೀಸ್, ನಥಿಂಗ್ ಲೈಕ್ ಇಟ್. ಬಟ್ ಡೇಟ್ ವೈಸ್ ಏನು ಪ್ರಾಬ್ಲಮ್ ಇಲ್ದಿರಾ ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಬಟ್ ಡೇಟ್ ವೈಸ್ ಚೆಕ್ ಮಾಡಿದ್ರೆ ತುಂಬ ಒಳ್ಳೆ ಡೇಟ್ ಅಂತ ಅನಿಸ್ತು. ಥರ್ಸ್ಡೇ ಫ್ರೈಡೇ ಹಬ್ಬ ಇದೆ, ಆ್ಯಂಡ್ ಸ್ಯಾಟರ್ಡೇ ಸಂಡೇ ಸಿಗುತ್ತೆ, ಆ್ಯಂಡ್ ಅಕ್ಕಪಕ್ಕ ಯಾವುದು ಸಿನಿಮಾಗಳು ಇರಲ್ಲ, ಒಂದು ಒಳ್ಳೆ ರನ್ ಸಿಗುವಂಥ ಒಂದು ಚಾನ್ಸಸ್ ಇರುತ್ತೆ. ಆ್ಯಂಡ್ ಜನ ಕೂಡ ಬರ್ಗೆಟ್ಟೋಗ್ಬಿಟ್ಟಿದ್ದಾರೆ ಸಿನಿಮಾ ಇಲ್ದಿರಾ. ಅಕಸ್ಮಾತ್ ಎಲ್ಲ ಕಂಫರ್ಟಬಲ್ ಆಗಿದೆ, ಎಲ್ಲ ಕ್ಲೀನ್ ಆಗಿದ್ರೆ ಡೆಫಿನೆಟ್ಲಿ ಒಂದು ಬ್ಲಾಕ್ ಬಸ್ಟರ್ ಓಪನಿಂಗ್ ಆ್ಯಂಡ್ ಬ್ಲಾಕ್ ಬಸ್ಟರ್ ಕಲೆಕ್ಷನ್ಸ್ ಮಾಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಏನಾಗುತ್ತೆ ನೋಡೋಣ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನಿಮಗೆ. ಕೀಪ್ ವಾಚಿಂಗ್ KFI ಟಾಕ್ಸ್, ಆ್ಯಂಡ್ ಅಗೇನ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.